ರಮ್ಯಾ ಅವರು ಒಂದು ಅಲಿಗೇಷನ್ ಅನ್ನ ಮಾಡ್ತಾರೆ, ನಮ್ಮ ಅತ್ತೆಯ ಒಂದು ಡೈಮಂಡ್ ನೆಕ್ಲೆಸ್ ಅನ್ನ ಪವಿತ್ರ ಲೋಕೇಶ್ ಅವರು ತಗೊಂಡಿದ್ದಾರೆ. ಒಂದು ನಿಮಿಷ ಸುಗುಣ, ಅದು ಅವ್ರ ಅತ್ತೆಯವ್ರದ ಇವ್ರದ ಅವ್ರ ಅತ್ತೆಯವ್ರದ ಅದಕ್ಕೂ ಇವ್ರಿಗೂ ಏನ್ ಸಂಬಂಧ? ಈಗ ನಂದು ಇದು ಇದು ಯಾವುದೋ ಒಂದು ಬಳೆ ನಾನು ಹಾಕೊಂಡಿದ್ದೀನಿ, ಐಶ್ವರ್ಯ ರೈ ಹಾಕೊಂಡಿದ್ರು ಅಂತ ತಿಟ್ಕೊಳ್ಳಿ, ಅದು ಅವ್ರದಾಗತ್ತಾ? ನನ್ನ ಹತ್ರ ದುಡ್ಡಿಲ್ವಾ ಸುಗುಣ ತಗೊಳಕ್ಕೆ? ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ ನನ್ಗೆ ಏನೇನು ಬೇಕೋ ನಾನು ಎಲ್ಲ ತಗೊಂಡಿದ್ದೀನಿ. ನಾನು ನನ್ನ ಲೆವೆಲ್ಗೆ ಐ ಆಮ್ ವೆರಿ ಹ್ಯಾಪಿ. ನನ್ನ ಹತ್ರ ಎರಡು ಫ್ಲ್ಯಾಟ್ ಇದೆ, ಎರಡು ಕಾರ್ ಇದೆ, ನನ್ನ ಹತ್ರ ಸೈಟ್ ಇದೆ. ನಾನು ಕೆಲಸ ಮಾಡಿರೋದ್ರಲ್ಲಿ ನಾನು ತುಂಬ ಮರ್ಯಾದೆಯಸ್ತಿಯಾಗಿ ನಾನು ತಗೊಂಡಿರೋವಂಥದ್ದು. ಅದಕ್ಕೆಲ್ಲದಕ್ಕೂ ಪೇಪರ್ಸ್ ಇದೆ, ಅದಕ್ಕೆ ನಾನು ಮಾಡಿರೋ ಲೋನ್ಗಳಿದೆ, ಅದಕ್ಕೆ ನನ್ನ ಅಕೌಂಟಿಂದ ಕಟ್ಟಿರೋದು ಎಲ್ಲ ಇದೂ ಇದೆ. ನಾನು ಎಲ್ಲಿ ಗೋಲ್ಡ್ ತಗೋತೀನಿ, ನಾನು ಎಲ್ಲಿ ಗೋಲ್ಡ್ನ ಸಾಲ ತಗೊಂಡು ಮಾಡ್ತೀನಿ ಅದಕ್ಕೂ ಪ್ರೂಫ್ಸ್ ಇದೆ. ಬೆಂಗಳೂರಲ್ಲೇ ತಗೋತೀನಿ, ಹೈದರಾಬಾದಲ್ಲಿ ನಾನು ತಗೊಳ್ಳಲ್ಲ. ಯಾಕೆಂದರೆ ನನಗೆ ಅಲ್ಲಿ, ಯಾಕೆಂದರೆ ನಾನು ನಮ್ಮ ತಂದೆ ತಾಯಿಯೆಲ್ಲ ನಮ್ಮ ತಂದೆ ಚಿನ್ನ ಬೆಳ್ಳಿ ಮಾಡೋರು, ಸೊ ನನಗೆ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ನಾನು ಎಲ್ಲೂ ಬೇರೆ ಕಡೆ ತಗೊಳ್ಳಲ್ಲ. ನನಗೆ ನಂಬಿಕಸ್ತ್ರ ಇರೋರ ಕಡೆ ನಾನು ತಗೋತೀನಿ. ಅದನ್ನು ಹೇಳೋಕೆ ಅವ್ರು ಯಾರು? ಆ ಮೇಡಮ್ ವಿಜಯ ನಿರ್ಮಲ ಅವ್ರು ಹಾಕ್ಕೊಂಡಿರೋವಂಥ ಹಾರ ನನ್ನ ಹತ್ರ ಇರ್ಬೋದು, ಇವ್ರು ಯಾರು ಅದನ್ನು ಹೇಳಕ್ಕೆ? ನನ್ನ ಗಂಡನಿಂದ ಕಸ್ತ್ಕೊಂಡಿದ್ದಾರೆ, ನನ್ನ ಗಂಡ ತಗೊಂಡು. ಅದನ್ನ ಅವ್ರು ಕೇಳ್ಬೇಕು ಅವ್ರ ಗಂಡನ ಹತ್ರ. ಹೌದಾ, ನನ್ನ ಗಂಡ ಕೊಡ್ತಾ ಇದ್ದಾನೆ ಅಂದ್ರೆ ನಾನ್ ಕೇಳ್ಬೇಕು ನನ್ನ ಗಂಡನಿಗೆ ಅದು ಹೆಂಗೋಯ್ತು ಅಂತ. ನನ್ನನ್ನು ಕೇಳಿದ್ರೆ ನನ್ನ ಹತ್ರ ಹಣ ಇಲ್ವಾ ತಗೊಳಕ್ಕೆ? ನನಗೊಬ್ಬ ಮಗ ಇದ್ದಾನೆ, ಮಗನಿಗೋಸ್ಕರ ನಾನು ವಿಚ್ಛೇದನ ಕೊಡೋಕ್ಕೆ ಒಪ್ಕೋತಾ ಇಲ್ಲ. ಅದು ಖಂಡಿತವಾಗ್ಲೂ ಅದು ಅವ್ರ ಪರ್ಸನಲ್ ವಿಷಯ, ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಸುಮಾರು ಕೋಟಿ ಗಟ್ಟಲೆ ಆಸ್ತಿ ಇದೆ ನರೇಶ್ ಅವರಿಗೆ, ಅದಕ್ಕೋಸ್ಕರ ಆ ಒಂದು ಆಸ್ತಿಗೋಸ್ಕರ ಪವಿತ್ರ ಲೋಕೇಶ್ ಅವರು ಹಿಂಗೆ ನನಗೆ ಈಗ ಅನಿಸ್ತಾ ಇದೆ ಅವರು ಈ ಆಸ್ತಿಗೋಸ್ಕರ ಈ ಅಮ್ಮ ಇಲ್ಲಿ ಕೂತ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ನಾನು ಯಾಕೆ ಹೋಗಿ ಅವ್ರ ಆಸ್ತಿಗೆ ಕಣ್ಣು ಹಾಕ್ಬೇಕು ಹೇಳಿ? ಅವ್ರ ಗಂಡ, ಅವ್ರ ಮನೆ, ಅವ್ರ ಆಸ್ತಿ, ಇನ್ನೊಬ್ರು ಬಂದಿದ್ದಾರೆ ಅಂದಾಗ ಸಹಜವಾಗಿ ಈ ತರ ಅದನ್ನ ಅಲ್ಲಿ ಕೇಳಿ. ಅವರು ಹೈದರಾಬಾದಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಕೊಡ್ಲಿ ಅವ್ರ ಗಂಡನ ಮೇಲೆ, ಅದನ್ನ ಅವ್ರು ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಾಡೋಣ ನಾವು? ತೆಲುಗಿನಲ್ಲಿ ಟಾಪ್ ನಟಿ ನೀವು, ಟಾಪ್ ಪೋಷಕ ಕಲಾವಿದೆ, ಎಸ್, ಅತ್ಯಂತ ಹೆಚ್ಚು ರೆಮ್ಯುನರೇಷನ್ ಪಡೆಯುವಂತಹ ನಟಿ, ಎಸ್. ಇಂತಹ ನಟಿ ಯಾವತ್ತೂ ಯಾವುದು ವಿವಾದಕ್ಕೆ ಸಿಕ್ಕಾಕೊಂಡವರಲ್ಲ ಪವಿತ್ರ. ನಮ್ಗೆ ಯಾವುದು ವಿವಾದ ಬೇಕಾಗಿಲ್ಲ, ನಂದು ಧ್ಯೇಯನೇ ಬೇರೆ. ನನ್ಗೆ ಯಾವ ವಿವಾದನೂ ಬೇಕಾಗಿಲ್ಲ, ನನ್ಗೆ ಯಾರ ಮರ್ಸಿನೂ ಬೇಕಾಗಿಲ್ಲ. ನಾನು ಅಬಲನೂ ಅಲ್ಲ, ನಾನು ಹೇಳಿದ್ನಲ್ಲ ಐ ಆಮ್ ಎಜುಕೇಟೆಡ್. ನಾಳೆ ನನ್ನ ಕೆಲಸ ಇಲ್ಲ ಅಂದರೆ ನನಗೇನೋ ಬೇರೆ ನನ್ನ ಪ್ರೊಫೆಷನ್ ಚೇಂಜ್ ಮಾಡೋ ಅಂತ ಶಕ್ತಿ ನನಗಿದೆ. ಏನು ಓದಿದ್ದೀರಾ ಮ್ಯಾಮ್ ನೀವು? ನಾನು ಎರಡು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, ಇವಾಗ ಪಿ ಎಚ್ ಡಿ ಮಾಡ್ತೀನಿ. ನನ್ನ ಲೈಫೇ ಬೇರೆ. ಪಿ ಎಚ್ ಡಿ ವಿಚಾರ ಯಾವುದು? ವಿಚಾರ ಇನ್ನು ನಾನು ಇವಾಗ ಹೇಳೋಕ್ಕಾಗಲ್ಲ. ವೆನ್ ಐ ಡಿಸೈಡ್ ಅಬೌಟ್ ಇಟ್ ಐ ಟೆಲ್ ಯು ವಾಟ್ ಐ ಆಮ್ ಡೂಯಿಂಗ್. ಬಟ್ ನನಗೆ ಇದೆಲ್ಲ ಐ ಫೀಲ್ ಇಟ್ ಇಸ್ ಆಲ್ ವೆರಿ ಸಿಲಿ. ಯಾವತ್ತು ಈ ತರದ ವಿವಾದಕ್ಕೂ ಕೂಡ ಯಾರಾದರೂ ಹೇಳಿದ್ರೂ ಕೂಡ ನೀವು ಲೀಸ್ಟ್ ಬಾದರ್ ಆಗಿರ್ತಾ ಇದ್ರಿ. ಲೀಸ್ಟ್ ಬಾದರ್ ಅಲ್ಲಮ್ಮ, ಈಗ ಬೇರೆಯವ್ರಿಗಿಂತ ನಡೀತಾ ಇದೆ, ಹೀಗೆ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ನನ್ನ ಮನ ಮಿಡಿಯತ್ತೆ. ನಾನು ಏನಾದರೂ ಮಾಡಬೇಕು ಅಂತ ನನ್ನ ನನ್ನ ಕಣ್ಣಿಗೆ ಬಿದ್ದು ನನ್ನ ಇದರಲ್ಲಿ ಸಿಚುವೇಶನ್ ಬಂದರೆ ನಾನು ಖಂಡಿತವಾಗ್ಲೂ ಸಹಾಯ ಮಾಡಿದ್ದಿದೆ. ನಾನು ಹಿಂದೆ ಹೋಗಲ್ಲ, ಸಹಾಯ ಮಾಡಿದ್ದಿದೆ. ಆದರೆ ಈಗ ಮಾಧ್ಯಮದಲ್ಲಿ ಬರ್ತಾ ಇರತ್ತೆ ಯಾರೋ ಕಲಾವಿದರಿಗೆ ಏನೋ, ಇನ್ನೊಬ್ರು ಯಾರೋ ಒಬ್ಬರು ಹೋಗಿ ಮಾಡಿದಾಗ ಅದಕ್ಕೆ ನಾನು ಸಂತೋಷ ಪಟ್ಟಿದ್ದೇನೆ ಬಿಟ್ಟು ನಾನೇ ಹೋಗಿ ಏನೋ ಮಾಡಬೇಕು ಆ ಥರ ನಾನು ಐ ಆಮ್ ನಾಟ್ ಅ ಗೋ ಗೆಟರ್. ಅದನ್ನು ನಾನು ಮಾಡಲ್ಲ. ನನ್ನ ಮನ ಮಿಡಿಯತ್ತೆ, ಅಯ್ಯೋ ಹಿಂಗೆ ಆಗೋಯ್ತಲ್ಲ ಪಾಪ ಅಂತ ನನಗೆ ಅನಿಸುತ್ತೆ. ಬಟ್ ನನ್ನ ಸರೌಂಡಿಂಗಲ್ಲಿ ನನ್ನ ಕೈ ಹೇಳ್ತೀನಿ, ನನ್ನ ಇದರಲ್ಲಿ ಏನು ಆಗ್ತಿದೆ, ನನ್ನ ಮಿತಿಯಲ್ಲಿ ಏನಾಗುತ್ತೆ ಅದಕ್ಕೆ ನಾನು ಖಂಡಿತವಾಗ್ಲೂ ನಿಂತ್ಕೊಂಡಿರ್ತೀನಿ, ಅದಕ್ಕೆ ನಾನು ಸಹಾಯ ಮಾಡಿರ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.